ನೀರು ಜೀವಜಲ. ಈ ಭೂಗೋಳದಲ್ಲಿರುವ ಒಟ್ಟು ಜಲರಾಶಿಯಲ್ಲಿ ಶೇಕಡಾ 97% ಸಮುದ್ರದಲ್ಲಿರುವ ಉಪ್ಪು ನೀರು. ಉಳಿದ ಶೇಕಡಾ 3% ಸಿಹಿ ನೀರು ಹಿಮ, ಸರೋವರ, ನದಿ, ಕೆರೆ, ಬಾವಿ ಹಾಗೂ ಭೂ ಅಂತರ್ಜಲದ ರೂಪದಲ್ಲಿದ್ದು ನಮ್ಮ ಬಳಕೆಗೆ ಯೋಗ್ಯವಾದದ್ದು. ಕೃಷಿ, ಕೈಗಾರಿಕೆ ಮತ್ತು ನಮ್ಮ ದೈನಂದಿನ ಬಳಕೆಗೆ ಈ ಮೆದು ನೀರು ಅನಿವಾರ್ಯ. ಹಿಂದಿನ ಕಾಲದಲ್ಲಿ ಹೆಚ್ಚಿನ ಎಲ್ಲಾ ತರದ ಬಾವಿಗಳಲ್ಲಿ ಸಮೃದ್ಧ ಶುದ್ಧ ನೀರು ಲಭ್ಯವಾಗುತ್ತಿದ್ದವು. ನೀರೆತ್ತಲು ಯಂತ್ರಗಳು ಬಂದ ಮೇಲೆ ನೀರಿನ ಅಪವ್ಯಯ ಆರಂಭವಾಯಿತು. ಜನಸಂಖ್ಯೆ, ಕೃಷಿ ಹೆಚ್ಚಾದಂತೆಲ್ಲ ಅರಣ್ಯ ಕಡಿಮೆಯಾಗುತ್ತಾ ಹೋಗಿ ಮಳೆ ನೀರಿನ ಇಂಗುವಿಕೆ ಕಡಿಮೆಯಾಯಿತು. ರಾಸಾಯನಿಕ ಕೃಷಿಯಿಂದಾಗಿ ಹೊಳೆಗೋಲು ಗಟ್ಟಿಯಾಗಿ ಬಿದ್ದ ಮಳೆ ನೀರು ಫಲವತ್ತಾದ ಮಣ್ಣಿನೊಂದಿಗೆ ನದಿ ಸಮುದ್ರ ಸೇರತೊಡಗಿತು. ಪರಿಣಾಮವಾಗಿ ಅಂತರ್ಜಲ ಮಟ್ಟ ಕುಸಿದು ತೆರೆದ ಬಾವಿಗಳು ಬತ್ತಿದವು. ಆರಂಭದಲ್ಲಿ ನೀರಿಗಾಗಿ ಅಲ್ಪ ಆಳದಲ್ಲಿ ಬೋರ್ವೆಲ್ ಕೊರೆದರೆ ನೀರು ಸಾಮಾನ್ಯವಾಗಿ ಸಿಗುತ್ತಿತ್ತು. ಆದರೆ ಇಂದು ಅಂತರ್ಜಲ ಮಟ್ಟ ಕುಸಿತದ ಕಾರಣದಿಂದ ಎಷ್ಟೇ ಆಳಕ್ಕೆ ಬೋರ್ವೆಲ್ ಕೊರೆದರೂ ನೀರು ಸಿಗುವುದು ಮರೀಚಿಕೆಯಾಗುತ್ತಿದೆ. ಆಳದಲ್ಲಿ ದೊರೆತ ನೀರಿನ ಲವಣಾಂಶ ಅಧಿಕವಿದ್ದು ಗಡಸು ಅಥವಾ ಸ್ತವನಾಗಿರುತ್ತದೆ. ಕಳೆದ ವರ್ಷ ಕರ್ನಾಟಕದಲ್ಲಿ ನಿರೀಕ್ಷೆಗೂ ಮೀರಿ ಮಳೆಯಾಗಿತ್ತು. ಅದರಲ್ಲಿ ಕರಾವಳಿ ಮತ್ತು ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿ ಅದೆಷ್ಟೋ ಜೀವಿಗಳು ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದುದನ್ನು ನಾವೆಲ್ಲರೂ ನೋಡಿದ್ದೇವೆ. ಅಲ್ಲದೆ ನಮ್ಮ ನೆರೆ ರಾಜ್ಯವಾದ ಕೇರಳದಲ್ಲಿ ನೆರೆ ಪ್ರವಾಹಕ್ಕೆ ಕೋಟ್ಯಾಂತರ ನಷ್ಟ ಸಂಭವಿಸಿ ನೂರಾರು ಜೀವಿಗಳು ಬಲಿಯಾಗಿದೆ. ಒಂದು ಅಧ್ಯಯನದ ಪ್ರಕಾರ ಈ ಅವಾಂತರಗಳಿಗೆ ಮುಖ್ಯ ಕಾರಣವೆಂದರೆ ಅರಣ್ಯಗಳ ನಾಶ ಹಾಗೂ ಮನುಷ್ಯ ಪ್ರಕೃತಿಯ ಮೇಲೆ ನಡೆಸಿದ ಹಾನಿಯಿಂದಾಗಿ ಇಂತಹ ಅವಾಂತರವನ್ನ ಎದುರಿಸಬೇಕಾಯಿತು. ಇಷ್ಟೆಲ್ಲ ನಡೆದರೂ ನಾವು ಮಳೆ ನೀರನ್ನ ಶೇಖರಿಸಿಡಲು ವಿಫಲರಾಗಿದ್ದೇವೆ. ಪರಿಣಾಮವಾಗಿ ಈ ವರ್ಷ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಅಲ್ಲದೆ ಈ ವರ್ಷದಲ್ಲಿ ಡಿಸೆಂಬರ್ ಮುಗಿದು ಜೂನ್ ತಿಂಗಳು ಆರಂಭವಾದರೂ ಕನಿಷ್ಠ ಮಳೆಯಾಗದಿರುವುದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಂಗಾರು ಮತ್ತು ಹಿಂಗಾರು ವಾಡಿಕೆಯಷ್ಟು ಮಳೆಯಾಗದಿರುವುದರಿಂದ ಅಂತರ್ಜಲ ಸ್ಥಿರಮಟ್ಟ ಗಣನೀಯವಾಗಿ ಕುಸಿಯುತ್ತಿದ್ದು ರಾಜ್ಯದ ಒಟ್ಟು 126 ತಾಲೂಕುಗಳ ಪೈಕಿ 100 ತಾಲೂಕುಗಳ ಸ್ಥಿರಮಟ್ಟ ಕುಸಿದಿದೆ. ಒಂದು ಕಡೆ ನದಿಗಳು ಅತ್ಯಂತ ತೀವ್ರಗತಿಯಲ್ಲಿ ಬರಡಾಗುತ್ತಿದೆ. ಈ ಪರಿಸ್ಥಿತಿಯನ್ನು ತಪ್ಪಿಸಲು ನಾವೀಗಲೇ ಎಚ್ಚೆತ್ತುಕೊಂಡು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ನಾವು ನಮ್ಮ ನೆಲ ಜಲ ಸಂಪನ್ಮೂಲಗಳನ್ನು ಇದೇ ವೇಗದಲ್ಲಿ ಹಾಳು ಮಾಡಿದರೆ ಮುಂದಿನ 15-20 ವರ್ಷಗಳಲ್ಲಿ ಜನರ ಹಸಿವೆ ನೀರಳಿಕೆಯನ್ನು ನೀಗಿಸಲು ಸಾಧ್ಯವಾಗದ ಸ್ಥಿತಿ ಸೃಷ್ಟಿಯಾಗಬಹುದು. ನದಿಗಳೇ ನಮ್ಮ ಭಾರತದ ನಾಗರಿಕತೆಯ ಮೂಲ. ಬೆಳೆಯುತ್ತಿರುವ ಜನಸಂಖ್ಯೆ, ನಗರೀಕರಣ ಮತ್ತು ಕೈಗಾರಿಕೆಗಳಿಂದ ಭೂಮಿಯ ವಾತಾವರಣದಲ್ಲಿ ತಾಪಮಾನ ಹೆಚ್ಚಾಗುತ್ತಿದ್ದು ಭೂಮಿಯಲ್ಲಿ ಕಾಲಕ್ಕೆ ಜರುಗಬೇಕಾದ ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲದ ಋತುಚಕ್ರದಲ್ಲಿ ಏರುಪೇರುಗಳನ್ನು ನಾವು ಕಾಣುತ್ತಿದ್ದೇವೆ. ಆದುದರಿಂದ ಸಕಾಲಕ್ಕೆ ಮಳೆಯಾಗುತ್ತಿಲ್ಲ. ಬರ ಪ್ರವಾಹ, ಪ್ರಾಕೃತಿಕ ವಿಕೋಪ ವಿನಾಶಗಳು ಸಂಭವಿಸುತ್ತವೆ. ಮಾನವನು ಮೂಲತಃ ದುರಾಸೆಯುಳ್ಳವನಾಗಿದ್ದಾನೆ. ಅವನ ದುರಾಸೆಯು ಎಲ್ಲೆಮೀರಿ ಪ್ರಕೃತಿಯನ್ನು ನಾಶ ಮಾಡುತ್ತಿದೆ. ಪ್ರಕೃತಿಗೆ ವಿರುದ್ಧವಾದ ಮಾನವನ ಅತಿಯಾದ ಚಟುವಟಿಕೆಯೇ ನೀರಿನ ಅಭಾವಕ್ಕೆ ಮೂಲ ಕಾರಣ. ಪರಿಶುದ್ಧ ಕುರಾನಿನಲ್ಲಿ ಸೃಷ್ಟಿಕರ್ತನು ಹೇಳುತ್ತಾನೆ, ವಾನ್ಝಲ್ನ ಮಿನಸ್ ಸಮಾಯಿ ಮಾನ್ ಬಿ ಕದ್ರಿನ್ ಫಾಸ್ಕನ್ನ ಹುನ್ನ ಫಿಲ್ ಅರ್ಲ್ ವ ಇನ್ನ ಅಲಾ ಜಹಾಬಿಂ ಬಿಹಿ ಲಕಾದಿರೂನ್. ಆಕಾಶದಿಂದ ಸರಿಯಾದ ಲೆಕ್ಕ ಪ್ರಕಾರ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಸುರಿಸಿದೆವು ಮತ್ತು ಅದನ್ನು ನೆಲದಲ್ಲಿ ನಿಲ್ಲಿಸಿಬಿಟ್ಟೆವು. ನಾವು ಹೇಗೆ ಬೇಕಿದ್ದರೂ ಅದನ್ನು ಅದೃಶ್ಯಗೊಳಿಸಬಲ್ಲೆವು. ಆದರೆ ನಾವು ಮನುಷ್ಯರು ಅತಿ ಬಳಕೆಯಿಂದ ನೀರನ್ನು ಪೋಲು ಮಾಡುತ್ತಿದ್ದೇವೆ. ತೀವ್ರವಾದ ಕಾಂಕ್ರೀಟೀಕರಣ, ನಗರೀಕರಣದಿಂದ ಅಂತರ್ಜಲ ಮಟ್ಟವು ಕುಸಿಯುತ್ತಿದೆ. ಪೋಲು ಮಾಡುವ ವಿಚಾರದಲ್ಲಿ ಪರಿಶುದ್ಧ ಕುರಾನಿನಲ್ಲಿ ಸೃಷ್ಟಿಕರ್ತನು ಮತ್ತೊಂದು ಕಡೆ ಹೇಳುತ್ತಾನೆ, ನೀವು ತಿನ್ನಿರಿ ಮತ್ತು ಕುಡಿಯಿರಿ, ಆದರೆ ಅಪವ್ಯಯ ಮಾಡದಿರಿ. ಅಪವ್ಯಯ ಮಾಡುವುದನ್ನು ಅಲ್ಲಾಹನು ಇಷ್ಟಪಡಲಾರ. ಜಾಗತಿಕ ತಾಪಮಾನದ ಚರ್ಚೆಗಳು ಹೆಚ್ಚು ಪ್ರಸ್ತುತವಾಗುತ್ತಿರುವ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೆಚ್ಚು ಅಂತರ್ಜಲ ಮಟ್ಟವು ಕುಸಿಯುತ್ತಿರುವ ವರದಿಗಳು ಆತಂಕಕಾರಿಯಾಗಿದೆ. ಮಳೆ ನೀರನ್ನು ಉಳಿಸುವುದರ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿದ್ದು ಮಳೆ ನೀರಿನ ಕೊಯ್ಲು, ಇಂಗುಗುಂಡಿಯಂತಹ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ. ಇದರ ಜಾಗೃತಿಯ ಜವಾಬ್ದಾರಿಯು ವಿದ್ಯಾರ್ಥಿ ಯುವ ಸಮೂಹದ ಮೇಲಿದೆ. ನೀರಿನ ಭವನೆಯನ್ನು ತಪ್ಪಿಸಲು ನಾವು ಮಳೆಗಾಲದಲ್ಲಿ ಬಿದ್ದ ಮಳೆ ನೀರನ್ನು ಸಂರಕ್ಷಿಸುವ ಕೆಲವು ವಿಧಾನಗಳು ನಮ್ಮ ಮುಂದಿದೆ. ಮಳೆ ನೀರಿನ ಕೊಯ್ಲು ಪ್ರಾತ್ಯಕ್ಷಿಕೆ. ಮಳೆಗಾಲದಲ್ಲಿ 6-8 ಇಂಚಿನಷ್ಟು ಪ್ರಮಾಣದಲ್ಲಿ ಹರಿದು ಹೋಗುವ ನೀರನ್ನು ಫಿಲ್ಟರ್ ಮೂಲಕ ಶುದ್ಧೀಕರಿಸಿ ಆಳವಾದ ಗುಂಡಿಗೆ ಹರಿಸಬೇಕು. ಇದರಿಂದ ಅಂತರ್ಜಲ ವೃದ್ಧಿ ಮಾಡಬಹುದು, ಬಾವಿಗಳನ್ನು ಕೂಡ ಉಳಿಸಬಹುದು
ಮತ್ತು ಇದರಿಂದ ಮರಗಿಡಗಳಿಗೆ ಕೂಡ ಅನುಕೂಲವಾಗುತ್ತದೆ. ಇಂಗುಗುಂಡಿ, ಮನೆಯಲ್ಲಿ ದೈನಂದಿನ ಹರಿಯುವ ಕಲುಷಿತ ನೀರನ್ನು ಮನೆಯ ಪರಿಸರದಲ್ಲಿ 6 ಅಡಿಯ ಇಂಗುಗುಂಡಿಯನ್ನು ಸ್ಥಾಪಿಸಿ ಅದಕ್ಕೆ ಹರಿಯುವಂತೆ ಮಾಡಬೇಕು. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗುತ್ತದೆ ಮತ್ತು ಪರಿಸರ ಕೂಡ ನೈರ್ಮಲ್ಯವಾಗಿರುತ್ತದೆ. ಕೆರೆಗಳ ಹೂಳೆತ್ತುವಿಕೆ, ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚಿಸಲು ಕೆರೆಗಳ ಹೂಳೆತ್ತುವುದು ಅವಶ್ಯಕವಾಗಿದೆ. ಕೆರೆಗಳಲ್ಲಿ ಮಣ್ಣು ಸಮತಟ್ಟಾಗಿ ನಿಂತಿರುವ ಕಾರಣದಿಂದಾಗಿ ಮಳೆಗಾಲದಲ್ಲಿ ನೀರು ಹರಿಯಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಶೇಖರಣೆಯಾಗಿರುವ ಹೂಳನ್ನು ಯಂತ್ರಗಳ ಮೂಲಕ ಡ್ರಿಜ್ಜಿಂಗ್ ಮಾಡಬೇಕು. ಇದರಿಂದ ನೀರಿನ ಹರಿಯುವಿಕೆ, ಶೇಖರಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ. ಈ ನಿಟ್ಟಿನಲ್ಲಿ ಸ್ವಸ್ಥ ಸಮಾಜ, ಆರೋಗ್ಯಕರ ಪರಿಸರ ಮತ್ತು ಜಲ ಸಂರಕ್ಷಣೆ ನಮ್ಮ ಹೊಣೆಯಾಗಿದ್ದು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದ ವತಿಯಿಂದ ಸಮಾಜಕ್ಕೆ ಈ ಕುರಿತು ಜಾಗೃತಿ ಮೂಡಿಸಲು ಹೆಲ್ತಿ ಕ್ಯಾಂಪಸ್ ಎಂಬ ಅಭಿಯಾನವನ್ನು ಜಲ ಸಂರಕ್ಷಣೆಯೇ ನಮ್ಮ ಹೊಣೆ ಎಂಬ ಘೋಷವಾಕ್ಯದೊಂದಿಗೆ ನಡೆಸಲಿದ್ದು, ಇದರ ಅಂಗವಾಗಿ ವಿಚಾರಗೋಷ್ಠಿ, ಕ್ಯಾಂಪಸ್ ಸ್ವಚ್ಛತೆ, ಕರಪತ್ರ ವಿತರಣೆ, ಸಸಿ ನೆಡುವಿಕೆ ಇನ್ನಿತರ ಕಾರ್ಯಕ್ರಮಗಳನ್ನು ಒಳಗೊಂಡಿದ್ದು, ಎಲ್ಲ ಪ್ರಜ್ಞಾವಂತ ನಾಗರಿಕರು ಪರಿಸರ ಹಾಗೂ ಜಲ ಸಂರಕ್ಷಣೆಗಾಗಿ ಈ ಅಭಿಯಾನದೊಂದಿಗೆ ಕೈಜೋಡಿಸಿ ಯಶಸ್ವಿಗೊಳಿಸಬೇಕಾಗಿದೆ.